ಮಕ್ಕಳಲ್ಲಿರುವಂತಹ ಪ್ರತಿಭೆ, ಸೃಜನಶೀಲತೆ, ಸಮಾಜಮುಖಿ ಕಾಳಜಿ ಜೊತೆಗೆ ನಾಯಕತ್ವ ಗುಣಗಳನ್ನು ಹೊರತರುವಂತಹ ಹೊಸ ಪ್ರಯತ್ನವನ್ನು ನಡೆಸ್ತಾ ಇರುವಂಥದ್ದು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್. ಒಟ್ಟಾಗಿ ಕೈಗೊಂಡಂತಹ ಅಪರೂಪದ ಕಾರ್ಯಕ್ರಮಕ್ಕೆ ಚಾಮರಾಜನಗರದಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆತಿರುವಂಥದ್ದು ಹಿರಿಯ ಸಂಪಾದಕ ಕಾರ್ಯಕ್ರಮದಲ್ಲಿ ಹೇಗಿತ್ತು ನೋಡೋಣ ಬನ್ನಿ ಈ ವರದಿಯಲ್ಲಿ. ನಂದಿನಿ ಕನ್ನಡಪ್ರಭ ಹಿರಿಯ ಸಂಪಾದಕ ಸ್ಪರ್ಧೆ. 2 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ ಐತಿಹಾಸಿಕ ಸ್ಪರ್ಧೆ. ಇವರಲ್ಲಿ ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಯಾರು? ಹತ್ತಿರ ಬಂದಿದೆ ಆ ಕ್ಷಣ. ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಅತಿ ಶೀಘ್ರದಲ್ಲೇ. ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಜೆಎಸ್ಎಸ್ ಪಬ್ಲಿಕ್ ಶಾಲೆ ಹಾಗೂ ಯೂನಿವರ್ಸ್ ಶಾಲೆಯಲ್ಲಿ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ವತಿಯಿಂದ ಕಿರಿಯ ಸಂಪಾದಕ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸುಮಾರು 150ಕ್ಕೂ ಅಧಿಕ ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸುದ್ದಿ ಪತ್ರಿಕೆ ತಯಾರಿಸಿದರು. ಕನ್ನಡಪ್ರಭ ಕಿರಿಯ ಸಂಪಾದಕ ಪೇಪರ್ನ ನಾನು ಪ್ರಿಪೇರ್ ಮಾಡಬೇಕು ಅಂತ ಫಸ್ಟು ನಮ್ಮ ಸ್ಕೂಲ್ಗೆ ನ್ಯೂಸ್ ಬಂತು. ಆವಾಗ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ. ಆವಾಗ ನಾನು ಪತ್ರಕರ್ತನಾಗಿ ಯಾವ ಥರ ಮಾಡಬೇಕು ಅನ್ನೋದು ಸ್ವಲ್ಪ ಟೆನ್ಷನ್ನು ಸಹ ಇತ್ತು. ಆದರೆ ನನಗೆ ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ, ಆದರೂ ಇಷ್ಟಪಟ್ಟು ಮಾಡಿದ್ದೀನಿ. ಇನ್ನು ನಿತ್ಯ ಓದೋದು ಬರೆಯೋದರಲ್ಲೇ ತಲ್ಲೀನರಾಗ್ತಾ ಇದ್ದ ಮಕ್ಕಳು ತಮ್ಮದೇ ದೃಷ್ಟಿಕೋನದಲ್ಲಿ ಸುದ್ದಿ ಸಂಪಾದನೆ ಮಾಡಿದರು. ಸುದ್ದಿಯನ್ನು ಸಂಪಾದಿಸಿ ತಲೆಬರಹವನ್ನು ನೀಡಿದರು. ಸ್ಪರ್ಧೆ ಮೂಲಕ ಪತ್ರಿಕೆಯ ಜವಾಬ್ದಾರಿಯನ್ನು ಅರಿತರು. ನಾನು ಕೂಡ ತುಂಬ ವಿಷಯಗಳನ್ನ ಕಲೆಕ್ಟ್ ಮಾಡಿ ಈ ಪೇಪರನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ನಾವು ನಾರ್ಮಲ್ ಡೇಸಲ್ಲಿ ಬರೀ ಸ್ಟಡೀಸ್ ಬಗ್ಗೆನೇ ಇಂಟ್ರೆಸ್ಟ್ ಕೊಡ್ತಿರ್ತೀವಿ. ಯಾವುದೇ ಥರದ ಹೊರಗಡೆ ನಡೆಯುವಂಥ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ. ಆದರೆ ಈ ಪೇಪರ್ ಮಾಡುವಾಗ ನನಗೆ ಗೊತ್ತಾಯಿತು ಹೊರಗಡೆದು ಕೂಡ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಯೂನಿವರ್ಸ್ ಶಾಲೆ ನಂತರ ಜೆಎಸ್ಎಸ್ ಪಬ್ಲಿಕ್ ಶಾಲೆಯಲ್ಲಿಯೂ ಈ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. 200ಕ್ಕೂ ಅಧಿಕ ಮಕ್ಕಳು ಕಿರಿಯ ಸಂಪಾದಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಪತ್ರಿಕೆ ಸಿದ್ಧಪಡಿಸುವಾಗ ನನಗೆ ತುಂಬ ಖುಷಿಯಾಯಿತು. ನನಗೆ ಹೊರಗಡೆ ಇರೋ ವಿಷಯ ಎಲ್ಲ ತಿಳಿಯಿತು ಮತ್ತು ನನ್ನ ಮಕ್ಕಳೊಳಗೆ ಇರುವ ಸೃಜನಶೀಲತೆಯನ್ನು ಹೊರಪಡಿಸೋದಕ್ಕೆ ಇದೊಂದು ದಾರಿ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ಅಪರೂಪದ ಕಾರ್ಯಕ್ರಮ ನಡೆಸ್ತಾ ಇದ್ದು ಶಿಕ್ಷಕ ವರ್ಗದಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ವಿವಿಧ ಒಂದು ಚಟುವಟಿಕೆಗಳನ್ನು ನೀಡಲಾಗಿತ್ತು ಮತ್ತು ಸೂಕ್ತವಾದ ಮಾರ್ಗದರ್ಶನವನ್ನು ಕೂಡ ಪ್ರತಿ ಚಟುವಟಿಕೆಯಲ್ಲಿ ನೀಡಿದ್ದರಿಂದ ಮಕ್ಕಳಿಗೆ ತಮ್ಮದೇ ಆದಂತಹ ಒಂದು ಏನು ಯೋಚನೆಗಳಿದೆ ಮತ್ತು ಒಂದು ಕಾನ್ಸೆಪ್ಟ್ಸ್ ಇದೆ ಅದನ್ನು ತಮ್ಮದೇ ಆದಂಥ ವಿಧದಲ್ಲಿ ಅದನ್ನು ಬರೆದು ಅದನ್ನು ಚಿತ್ರರೂಪದಲ್ಲಿ ಅದನ್ನು ಅಥವಾ ಪತ್ರಿಕೆ ರೂಪದಲ್ಲಿ ಅದನ್ನು ಪ್ರಸ್ತುತಪಡಿಸೋದಕ್ಕೆ ಭಾಳ ಅವಕಾಶವನ್ನು ಕೊಡಲಾಗಿತ್ತು. ಈ ಒಂದು ಕಿರಿಯ ಸಂಪಾದಕ ಸ್ಪರ್ಧೆ ಮುಂದೇನೂ ಕೂಡ ಪ್ರತಿ ವರ್ಷ ಇವರು ಶಾಲೆಗಳಲ್ಲಿ ನಡೆಸಿದರೆ ಮಕ್ಕಳಿಗೆ ಕನ್ನಡ ಜ್ಞಾನ ಮತ್ತು ಪತ್ರಿಕಾ ಇಲ್ಲಿ ಬರೆಯುವಂಥ ಒಂದು ಚಟುವಟಿಕೆಯ ಒಂದು ಸ್ಕಿಲ್ಸ್ ಇವೆಲ್ಲ ಕೂಡ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಭಾವನೆ. ಒಟ್ಟಾರೆ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವತಿಯಿಂದ ರಾಜ್ಯದಾದ್ಯಂತ ನಡೆಸ್ತಾ ಇರುವ ಅಪರೂಪದ ಸ್ಪರ್ಧೆಯಲ್ಲಿ ಚಾಮರಾಜನಗರದ ಯೂನಿವರ್ಸ್ ಹಾಗೂ ಜೆಎಸ್ಎಸ್ ಪಬ್ಲಿಕ್ ಶಾಲೆಯ ಮಕ್ಕಳು ಸಂಭ್ರಮದಿಂದಲೇ ಪಾಲ್ಗೊಂಡ್ರು. ಮಾತ್ರವಲ್ಲದೆ ತಮ್ಮ ಕಲ್ಪನೆಯಲ್ಲಿ ಪತ್ರಿಕೆ ರಚಿಸಿ ಖುಷಿಪಟ್ರು. ಚಾಮರಾಜನಗರದಿಂದ ಕ್ಯಾಮರಾಮನ್ ಪುಟ್ಟರಾಜ್ ಜೊತೆ ಶಶಿಧರ್ ಕೆವಿ, ಸುವರ್ಣ ನ್ಯೂಸ್. ನಂದಿನಿ ಕನ್ನಡಪ್ರಭ ಹಿರಿಯ ಸಂಪಾದಕ ಸ್ಪರ್ಧೆ. 2 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ ಐತಿಹಾಸಿಕ ಸ್ಪರ್ಧೆ. ಇವರಲ್ಲಿ ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಯಾರು? ಹತ್ತಿರ ಬಂದಿದೆ ಆ ಕ್ಷಣ. ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಅತಿ ಶೀಘ್ರದಲ್ಲೇ.